ಬರೀಬೇಕು, ಬರೆದ್ರೆ ಏನ್ ಪ್ರಯೋಜನ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಿದ್ದಾಗೂ ಕೂಡ, ಓದುವರಿಲ್ಲ ಅನ್ನುವಂಥ ಕೊರಗಿದ್ದಾಗೂ ಕೂಡ ದಿನ ದಿನಕ್ಕೆ ಪುಸ್ತಕಗಳ ಪ್ರಕಟಣೆ ಅಂತೂ ನಿಂತಿಲ್ಲ. ಅಗದಿ ಈ ಒಂದು ತಾಲೂಕಾ ಮಟ್ಟದೊಳಗೆ ಗಮನಿಸಿದರೂ ಕೂಡ ಆ ಕವಿಗಳ ಸಂಖ್ಯೆ, ಬರಹಗಾರರ ಸಂಖ್ಯೆ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮತ್ತೆ ಪುಸ್ತಕಗಳು ಬಹಳ ಬರ್ತಾ ಇದಾವೆ. ಇದರಲ್ಲಿ ಒಂದು ನಾನು ಒಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಒಂದಿಷ್ಟು ಅವಸರದ ಪ್ರವೃತ್ತಿನೂ ಕೂಡ ನಮ್ಮ ಬರಹಗಾರರಲ್ಲಿ, ನಾನೊಂದು ಪ್ರಕಟಿಸಬೇಕು, ನೀನು ಅವನೊಂದು ಪ್ರಕಟಿಸಿದರೆ ನನಗ್ಯಾಕೆ ಬೇಡ ಅನ್ನುವಂಥ ರೀತಿಯೊಳಗೆ ಗಂಭೀರವಾಗಿ ಚಿಂತನೆಗಳು ಇಲ್ಲದೆ ಪುಸ್ತಕವನ್ನು ಕೊಡಬೇಕು ಅನ್ನುವಂಥ ಲೆಕ್ಕಕ್ಕಾಗಿ ಪುಸ್ತಕ ಪ್ರಕಟಣೆಯಲ್ಲಿ ತೊಡಗಿದ್ದಾರೆ ಅಂತ ಅನ್ನುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿರುವಂಥದ್ದು, ಅದು ಎಲ್ಲರ ಗಮನಕ್ಕೂ ಬಂದಿರುವಂಥದ್ದು. ಇದು ಮೂಲಭೂತವಾಗಿ ಸಾಹಿತಿಗಳೇ ಚಿಂತಿಸಬೇಕಾಗಿರುವಂಥದ್ದು. ನಾನು ಎಷ್ಟೊಂದು ಓದಿದ್ದೇನೆ, ಎಷ್ಟೊಂದು ಸರಿಯಾದ ನಿಟ್ಟಿನೊಳಗೆ ಅದಕ್ಕೆ ಅದನ್ನು ಅರಗಿಸಿಕೊಂಡಿದ್ದೇನೆ ಮತ್ತು ಬದುಕನ್ನು ಇಡಿಯಾಗಿ ಕಂಡುಕೊಂಡ ಮೇಲೆ ಅದಕ್ಕೆ ಪರ್ಯಾಯವಾಗಿ ಏನಾದರೂ ಸಮಾಜಮುಖಿಯಾಗಿ ಕೊಡಬಹುದು ಅನ್ನುವಂಥದ್ದನ್ನು, ಸಾಧ್ಯವೇ ಅನ್ನುವಂಥದ್ದನ್ನು ತಿಳ್ಕೊಂಡಾದ್ಮೇಲೆ ಒಂದು ರಚನೆಗೆ ತೊಡಗಿದರೆ ಅವರ ರಚನೆಗೆ ಒಂದು ಮಹತ್ವ ಇರುತ್ತದೆ. ಅಂಥದ್ರೊಳಗೆ ಎಲ್ಲ ನಿರಾಶೆದಾಯಕ ಅಂತೂ ಅಲ್ಲ, ಬಹಳ ಒಳ್ಳೆ ಒಳ್ಳೆ ಕೃತಿಗಳು ಕೂಡ ಬರ್ತಾ ಇದ್ದವು. ರಾಜ್ಯ ಮಟ್ಟದೊಳಗೆ ಗಮನಿಸಿದಾಗ ಬಹುದೊಡ್ಡ ಕಥೆಗಾರರು, ಕವಿಗಳು ಮತ್ತು ಕಾದಂಬರಿಕಾರರು, ಒಂದು ಮಟ್ಟದೊಳಗೆ ಅದ್ಭುತ ಜನ ಬರಹಗಾರರು ನಮ್ಮ ಎದುರಿಗೆ ಇದ್ದಾರೆ. ಆದರೆ ಒಂದು 90%-ರಷ್ಟು ಅಥವಾ 50%-ರಷ್ಟು ಅಂದ್ಕೊಳ್ಳೋಣ, ಒಂದಿಷ್ಟು ಗಂಭೀರವಲ್ಲದ ಸಾಹಿತ್ಯ ಕೂಡ ಸೇರ್ತಾ ಇದೆ. ಇದನ್ನು ಇದು ಆತಂಕದ ಸಂಗತಿನೇ, ನೀವು ಹೇಳಿದಂಗೆ ಆತಂಕ ಕೊಡುವಂತಹದ್ದು. ಇದಕ್ಕೆ ಪರ್ಯಾಯ ಆಲೋಚನೆಗಳು ಬಹಳ ಗಂಭೀರವಾಗಿ ನಡೀಬೇಕು. ಸರ್, ಇನ್ನೊಂದು ಈಗ ನಿಮ್ಮನ್ನು ಕೇಳುವಂಥ ಪ್ರಶ್ನೆ ಏನಪ್ಪ ಅಂದ್ರೆ, ಈ ಒಂದು ಸಮ್ಮೇಳನ ನಡೀತಾ ಇದೆ ಮುರುಳಿಗಲ್ಲ, ಇದು ಯಾವ ಪ್ರಕಾರದಲ್ಲಿ ಎಷ್ಟು ಮಟ್ಟಿಗೆ, ಅಥವಾ ಈಗ ನಿಮ್ಮ ನೀವು ಇವತ್ತೊಬ್ಬ ಸಾಹಿತ್ಯ ಆಗಿ ನಿರೂಪಣೆ ಆಗಿದ್ರಿ ಅಥವಾ ಒಬ್ಬರು ಪ್ರೊಫೆಸರ್ ಆಗಿತ್ತು, ಎಲ್ಲರೂ ನಿಮಗೆ ಗಮನಿಸೋ ಸಾಹಿತ್ಯ ಅಂತೆಲ್ಲ, ಈ ಒಂದು ಸಾಹಿತ್ಯ ನಿಮಗೆ ಆಸಕ್ತಿ ಅಥವಾ ಬಂದಿದ್ದಾಗೆ ಈ ಆಸಕ್ತಿ ಇನ್ನೊಬ್ಬರಿಗೆ ಬಂದರೆ ಇನ್ನೊಂದು ಮುಂದಿನ ಜನರೇಷನ್ಗೆ ಬರುವಂಗೆ ನೀವು ಏನು ಮಾಡಬೇಕಂತ ಬಯಸಿದ್ರಿ? ನಿಮ್ಗೆ ಆಸಕ್ತಿ ಹೆಂಗೆ ಬಂತು? ಇದೇ ನಿಮಗೆ ಮೂಡಿದಂಥ ಆಸಕ್ತಿ ಮುಂದಿನ ಜನರೇಷನ್ಗೆ ಬರುವಂಗೆ ಇವತ್ತು ಸಾಹಿತ್ಯ ನಿರ್ಮಾಣದ ಬಗ್ಗೆ ತಮ್ಮ ಅಭಿಪ್ರಾಯ ಏನನ್ನು ಸ್ವಸ್ಥರೆ ಬಿಡ್ತಾರೆ? ಸಾಹಿತ್ಯ ಆಸಕ್ತಿ ಅನ್ನುವಂಥದ್ದು ಅದು ಒತ್ತಾಯದಿಂದ ಹೇಳಿ ಬೆಳೆಸುವಂಥದ್ದು ಅಲ್ಲ. ಅದು ಆಯಾ ವ್ಯಕ್ತಿಗೆ, ಚಿಂತನೆಗೆ, ಮನಸ್ಥಿತಿಗೆ ಸಂಬಂಧಪಟ್ಟಂತಹದೇ ಆಗಿರ್ತದೆ. ಯಾಕೆಂದರೆ ಎಲ್ಲರೂ ಸಾಹಿತಿಗಳಾಗೋದಿಲ್ಲ, ಎಲ್ಲರೂ ಬರೆಯೋದಿಲ್ಲ. ಸಾಹಿತಿಗಳಾಗಿ ಬರೀಬೇಕು, ಕೊಡಬೇಕು ಅನ್ನುವಂಥವ್ರು ಮಾತ್ರ ಅದನ್ನು ಒಂದು ವಿಶಿಷ್ಟವಾದಂಥ ನೆಲೆಯಲ್ಲಿಯೇ ತಮ್ಮನ್ನು ತಯಾರಿ ಮಾಡ್ಕೋಬೇಕು. ಅದಕ್ಕೆ ಬಹಳ ವ್ಯಾಪಕವಾದ ಓದಬೇಕು. ಇಂದಿನ ಸಂದರ್ಭದಲ್ಲಿ ಓದು ಇಲ್ಲವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕಡಿಮೆ ಇದೆ. ಹಳೆಗನ್ನಡ ಕಾವ್ಯಗಳಂತೂ ದೂರೇ